ವೈಟ್ಫೀಲ್ಡ್ ವಿಭಾಗದ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲೇ ಅತಿ ದೊಡ್ಡ ರಿಕವರಿ ಪರೇಡ್ ಇದು, ಅತಿ ದೊಡ್ಡ ರಿಕವರಿ ಪರೇಡ್. ನಟೋರಿಯಸ್ ಕಳ್ಳರನ್ನ ಮಟ್ಟ ಹಾಕಿದ್ದಾರೆ ಡಿಸಿಪಿ ಗಿರೀಶ್ ಅಂಡ್ ಟೀಮ್. ಹೆಚ್ಚುವರಿ ಪೊಲೀಸ್ ಕಮಿಷನರ್ ಸುಬ್ರಹ್ಮಣ್ಯೇಶ್ವರ ರಾವ್ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಭರ್ಜರಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ 10.36 ಕೋಟಿ ಕಳವು ಮಾಲನ್ನ ವಶಪಡಿಸಿಕೊಳ್ಳಲಾಗಿದೆ. ಭರ್ಜರಿ ಕಾರ್ಯಾಚರಣೆ ಅತಿ ದೊಡ್ಡ ಕಾರ್ಯಾಚರಣೆ, ಬೆಂಗಳೂರಿನಲ್ಲೇ ಬಹಳ ದೊಡ್ಡ ಕಾರ್ಯಾಚರಣೆ. 10.36 ಕೋಟಿ ಕಳವು ಮಾಲನ್ನ ವಶಪಡಿಸಿಕೊಳ್ಳಲಾಗಿದೆ. ನಟೋರಿಯಸ್ ಕಳ್ಳರನ್ನ ಮಟ್ಟ ಹಾಕಿದ್ದಾರೆ. ಸರ್, ಬೆಂಗಳೂರಿನಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಇದು, ಏನು ರಿಕವರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಡಿಸಿಪಿ ಗಿರೀಶ್ ಅಂಡ್ ಟೀಮ್. ಹೆಚ್ಚುವರಿ ಪೊಲೀಸ್ ಕಮಿಷನರ್ ಸುಬ್ರಹ್ಮಣ್ಯೇಶ್ವರ ರಾವ್ ಮಾರ್ಗದರ್ಶನದಲ್ಲಿ ಡಿಸಿಪಿ ಗಿರೀಶ್ ಅಂಡ್ ಟೀಮ್ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. 10.36 ಕೋಟಿ, ಇದು ಸಾಮಾನ್ಯವಾದದ್ದಲ್ಲ, ಇದು ಬಹಳ ದೊಡ್ಡ ಕಾರ್ಯಾಚರಣೆ ಇದೆ. 10.36 ಕೋಟಿ ಅಂದರೆ ಚಿಕ್ಕ ಅಮೌಂಟ್ ಅಲ್ಲ, ಚಿಕ್ಕ ಇದಲ್ಲ. ಇದು ಕಳವು ಮಾಲನ್ನು ವಶಪಡಿಸಿಕೊಂಡಿದ್ದಾರೆ ಇಷ್ಟು ಮೊತ್ತದ. ಒಂದು ವರ್ಷದ ಅವಧಿಯಲ್ಲಿ ಖತರ್ನಾಕ್ ಕಳ್ಳರ ಟೀಮ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಹಲವು ಮಹತ್ವದ ಕೇಸ್ ಅನ್ನು ಭೇದಿಸಿ ಕೋಟಿ ಕೋಟಿ ಮೌಲ್ಯದ ಮಾಲನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳವು ಮಾಲು ಆ ಮಾಲೀಕರಿಗೆ, ಯಾರಿಂದ ಯಾರಾದರೂ ಆ ಮಾಲಿನ ಮಾಲೀಕರಿದ್ದಾರೆ ಅವರಿಗೆ ವಾಪಸ್ ನೀಡಿದ್ದಾರೆ ಕಮಿಷನರ್ ಪ್ರತಾಪ್ ರೆಡ್ಡಿಯವರು. ಪೂರ್ವ ವಲಯ ಹೆಚ್ಚುವರಿ ಕಮಿಷನರ್ ಸುಬ್ರಹ್ಮಣ್ಯೇಶ್ವರ ರಾವ್ ಸಾಥ್ ಕೊಟ್ಟಿದ್ದಾರೆ. ವೈಟ್ಫೀಲ್ಡ್, ಕಾಡುಗೋಡಿ, ಮಹದೇವಪುರ, ಮಾರ್ಥಳ್ಳಿ, ಹೆಚ್ ಎಲ್, ಬೆಳ್ಳಂದೂರು, ವರ್ತೂರು, ವೈಟ್ಫೀಲ್ಡ್ ಠಾಣೆ ವ್ಯಾಪ್ತಿಯ ಮಾಲನ್ನು ಪೆರೇಡ್ನಲ್ಲಿ ಇರಿಸಲಾಗಿದೆ. 1.88 ಕೋಟಿ ಮೌಲ್ಯದ 3 ಕೆಜಿ ಚಿನ್ನಾಭರಣ, 4.5 ಕೆಜಿ ಬೆಳ್ಳಿ, 24 ಲಕ್ಷ ಬೆಲೆ ಬಾಳುವ ಡೈಮಂಡ್ ಆಭರಣ, 1.41 ಕೋಟಿ ಮೌಲ್ಯದ 700 ಮೊಬೈಲ್ಗಳು, ಹಾಗೆ 62 ಲಕ್ಷ ಮೌಲ್ಯದ 96 ಲ್ಯಾಪ್ಟಾಪ್, 2.37 ಕೋಟಿ ಮೌಲ್ಯದ 313 ಬೈಕ್ಗಳು, 94 ಲಕ್ಷ ಮೌಲ್ಯದ 15 ಕಾರು, 1 ಜೆ ಸಿ ಬಿ, 1.91 ಕೋಟಿ ನಗದನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ, 93 ಲಕ್ಷ ಮೌಲ್ಯದ 159 ಕೆಜಿ ಮಾದಕ ವಸ್ತುಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಬೃಹತ್ ಕಾರ್ಯಾಚರಣೆ ಮಾಡಿದ್ದಾರೆ. ಡಿಸಿಪಿ ಗಿರೀಶ್ ಟೀಮ್ಗೆ ಕಮಿಷನರ್ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ವಾಟ್ ಅವರ್ ಆಫೀಸರ್ಸ್ ಇನ್ ವೈಟ್ ಫೀಲ್ಡ್ ಆಗಲಿ ಮತ್ತು ನಗರದಲ್ಲಿ ನಮ್ಮವ್ರು ಇತ್ತೀಚೆಗೆ ನಾವು ಮಾಡ್ತಾ ಇರೋದು, ಇಂಥ ಪ್ರಕರಣಗಳು ಪ್ರತಿಯೊಂದನ್ನು ನಾವು ದಾಖಲು ಮಾಡಬೇಕು. ಆದಷ್ಟು ಮಟ್ಟಕ್ಕೆ ಸಾರ್ವಜನಿಕರಿಗೆ ಇದರಲ್ಲಿ ಏನಾದರೂ ಸಹಾಯ ನೀಡಲಿಕ್ಕೆ ಆಗ್ತದೆ ಅಂತ ಇವತ್ತು ನನಗೆ ಭಾಳ ಖುಷಿ ಆಗ್ತದೆ. ಅಲ್ಲಿ ನೀವು ಹೋಗಿ ನೋಡಿದಾಗ ಸುಮಾರು 100+ ಫೋನ್ಗಳನ್ನು ಅಲ್ಲಿ ಡಿಸ್ಪ್ಲೇಯಲ್ಲಿ ಇಟ್ಟಿದ್ದಾರೆ ವಾಪಸ್ ಕೊಡಲಿಕ್ಕೆ. ಭಾಳಷ್ಟು ಜನರಿಗೆ ಈಗಾಗಲೇ ಫೋನ್ಗಳನ್ನು ವಾಪಸ್ ಕೊಟ್ಟರೆ, 100+ ಬೈಕ್ಸು ಅಲ್ಲಿ ಹೊರಗೆ ನಿಂತಿವೆ. ಭಾಳಷ್ಟು ಪ್ರೀತಿಯಿಂದ ಕೆಲವರು ಅಂತೂ ಅವ್ರ ಮುಖದಲ್ಲಿ ನಗು ನೋಡಿದರೆ ನನಗೆ ಭಾಳ ಖುಷಿ ಆಗ್ತದೆ. ಇವತ್ತು ಯಾರ್ದಾದ್ರು ಬೀಗ ಕೊಟ್ಟಿದ್ದಾಗಲಿ, ಅವ್ರದ್ದು ಯಾವುದು ಚಿನ್ನ ವಾಪಸ್ ಕೊಟ್ಟಿದ್ದಾಗಲಿ, ಇಂಥ ಒಂದು ರೀತಿಯಲ್ಲಿ ನಾವು ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ 1.20 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಮತ್ತು 35 ಲಕ್ಷ ಬೆಲೆ ಬಾಳುವ 65 ದ್ವಿಚಕ್ರ ವಾಹನಗಳನ್ನು ಮತ್ತು ಒಂದು ಭಾಳ ಒಂದು ಇಂಪಾರ್ಟೆಂಟ್ ಕಿಡ್ನ್ಯಾಪ್ ಕೇಸ್ ಅನ್ನು ಕೂಡ ಅವರು ಡಿಟೆಕ್ಟ್ ಮಾಡಿದ್ರು. ಒಬ್ಬ ಬಿಸ್ನೆಸ್ ಮ್ಯಾನ್ ಕಿಡ್ನ್ಯಾಪ್ ಆಗಿತ್ತು, ಆತನ ಇಮಿಡಿಯೇಟ್ ಆಗಿ ವಿದಿನ್ 24 ಅವರ್ಸ್ ಕರ್ನೂಲ್ಗೆ ಹೋಗ್ಬಿಟ್ಟು ಆತನ ಏನು ಯಾರು ಕಿಡ್ನ್ಯಾಪ್ ಮಾಡಿದ್ರು ಆರೋಪಿಗಳನ್ನ ಹಿಡ್ಕೊಂಡು ಬಂದು ತಸ್ಕರಿ ಮಾಡಿದ್ರು. ಅದೊಂದು ಒಳ್ಳೆ ಕೆಲಸ ಆಗಿದೆ. ಮತ್ತೆ ಅದೇ ರೀತಿ ಕೆ ಆರ್ ಪುರಂ ಪೊಲೀಸ್ ಠಾಣೆಯಲ್ಲಿ ಸುಮಾರು 28 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನ ರಿಕವರಿ ಮಾಡಿದ್ದಾರೆ ಮತ್ತೆ 100